ನಮಸ್ಕಾರ ಸದ್ಗುರು ಸೊ ಆಮ್ ಸೇಯಿಂಗ್ ದಟ್ ದಿ ಐಡಿಯಾ ಆಫ್ ಕಾಂಪಿಟೇಷನ್ ಇಸ್ ಸೋ ಮಚ್ ಇನ್ ಗ್ರೇನ್ ಇನ್ ಅ ಮೈಂಡ್ಸ್ ನಾಟ್ ಈವನ್ ಆಟ್ ದ ಸ್ಕೂಲ್ ಲೆವೆಲ್ ಬಟ್ ಈವನ್ ಆಟ್ ದ ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ಆರ್ ಎನಿ ಆಸ್ಪೆಕ್ಟ್ ಆಫ್ ಅ ಲೈಫ್ ದಟ್ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಅನ್ನೆಸೆಸರಿ ಸ್ಟ್ರೆಸ್ ಸೊ ವಾಟ್ ಕೆನ್ ಬಿ ರಿಯಲಿ ಡನ್ ಅಬೌಟ್ ದಿಸ್ ಸ್ಪರ್ಧೆ ಒಳ್ಳೆಯದು ನೀವು ಅಸಮರ್ಥರಾಗಿದ್ದು ಸ್ಪರ್ಧೆಯಲ್ಲಿದ್ದರೆ ನಿಮಗೆ ಒತ್ತಡ ಉಂಟಾಗುತ್ತೆ ಹೀಗಾಗಿ ನೀವು ಸ್ಪರ್ಧಾತ್ಮಕ ಸನ್ನಿವೇಶದಲ್ಲಿ ಇರಬೇಕು ಅಂದರೆ ನೀವು ನಿಮ್ಮ ಸಾಮರ್ಥ್ಯ ಬೆಳೆಸ್ಕೋಬೇಕು ಈಗ ಸಮಸ್ಯೆ ಏನಂದ್ರೆ ನಿಮ್ಮ ಆಸೆಗಳನ್ನು ಬೆಳೆಸ್ತಿದ್ದೀರಿ ನಿಮ್ಮ ಸಾಮರ್ಥ್ಯನ ಬೆಳೆಸ್ತಿಲ್ಲ ಏನಾಗಬೇಕು ಅಂದರೆ ಮಕ್ಕಳಿಗೆ ಅವರ ಸಾಮರ್ಥ್ಯನ ಬೆಳೆಸೋದನ್ನ ಕಲಿಸಬೇಕು ಅವರ ಆಸೆಗಳನ್ನಲ್ಲ ನಾವಿದನ್ನು ಮಹತ್ವಾಕಾಂಕ್ಷೆ ಅಂತೀವಿ ಗುರಿ ಕೇಂದ್ರಿತ ಅಂತೀವಿ ಮಹತ್ವಾಕಾಂಕ್ಷೆ ಅಂದ್ರೆ ನಿಮ್ಮ ಆಸೆಗಳನ್ನು ಬೆಳೆಸೋದು ಖಂಡಿತವಾಗಿ ನೀವು ಸಂಕಟ ಪಡ್ತೀರಾ ನಿಮ್ಮ ಸಾಮರ್ಥ್ಯನ ಬೆಳೆಸಿದ್ರೆ ನೀವೇ ನೋಡಬಹುದು ನೀವು ಎಲ್ಲೇ ಹೋದ್ರೂ ಜನರು ನಿಮ್ಮಿಂದ ಏನ್ ನಿರೀಕ್ಷಿಸ್ತಾರೋ ಅದಕ್ಕಿಂತ ಉತ್ತಮವಾಗಿ ಕೆಲಸ ಮಾಡ್ತೀರಾ ಸ್ವಾಭಾವಿಕವಾಗಿ ಸಂಗತಿಗಳು ನಿಮಗೆ ಉತ್ತಮವಾಗಿ ನಡೆಯುತ್ತವೆಂಪಿಟೇಷನ್ ಸ್ಪರ್ಧೆ ಕೆಟ್ಟ ವಿಷಯ ಅಲ್ಲ ಸಾಮರ್ಥ್ಯದ ಅಭಾವ ಕೆಟ್ಟ ಸಂಗತಿ ನಾವಿದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ದೇಶದಲ್ಲಿ ಇದು ಬಹಳ ಮುಖ್ಯ ಯಾಕಂದ್ರೆ ನಾವಿನ್ನೂ ಯೋಚಿಸೋದೇನೆಂದರೆ ಶಿಕ್ಷಣನ ಸ್ವರ್ಗದಲ್ಲಿ ತಯಾರಿಸ್ತಾರೆ ಅಂತ ಜನ ನನಗೆ ಹೇಳ್ತಿರ್ತಾರೆ ಪರೀಕ್ಷೆಗೆ ಮೊದಲು ದೇವಸ್ಥಾನಗಳಲ್ಲಿ ತುಂಬಾ ರಶ್ ಇರುತ್ತೆ ಅಂತ ಇರೋದಿಕ್ಕದು ತಪ್ಪು ಜಾಗ ನಿಮಗೆ ಪರೀಕ್ಷೆ ಇರುವಾಗ ನೀವು ದೇವಸ್ಥಾನದಲ್ಲಿ ಕೂತಿರೋದು ಇರಬೇಕಾದ ತಪ್ಪು ಜಾಗ ಅಷ್ಟೇ ರಜಾ ಇದ್ದಾಗ ದೇವಸ್ಥಾನದಲ್ಲಿ ಕೂತ್ಕೊಳ್ಳಿ ಅದು ಅದ್ಭುತ ಸಾಮರ್ಥ್ಯದ ಬದಲು ನಮಗೆ ದೊಡ್ಡ ಆಸೆಗಳಿವೆ ನಿಮ್ಮ ಸಾಮರ್ಥ್ಯನ ಹೆಚ್ಚಿಸುವುದರಲ್ಲಿ ಸಾಕಷ್ಟು ಪರಿಶ್ರಮ ಹಾಕಿದರೆ ನಿಮ್ಮ ಮಿತಿಗಳನ್ನು ಪ್ರತಿದಿನ ಮೀರುವುದರಲ್ಲಿ ಮತ್ತು ಇನ್ನೂ ಉತ್ತಮವಾಗೋದರಲ್ಲಿ ಎಷ್ಟು ಖುಷಿ ಇದೆ ಅನ್ನೋದನ್ನು ನೀವೇ ನೋಡಬಹುದು ಬೇರೆಯವರು ಹೇಗೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಕಾಳಜಿ ಮಾಡಲ್ಲ ಹೌದು ಪ್ರತಿದಿನ ನಿಮ್ಮ ಮಿತಿಗಳನ್ನು ಮೀರ್ತಾ ಇದ್ದರೆ ನಾನು ಹೀಗೆ ಮಾತಾಡ್ತಾ ಇದ್ದಾಗ ನಮ್ಮ ಹೋಮ್ ಸ್ಕೂಲ್ ಮಕ್ಕಳ ಜೊತೆ ಇರಬೇಕು ಅವರಿಗೆ ಹೇಳ್ತಿದ್ದೆ ಮಕ್ಕಳಿಂದ ತುಂಬಿರೋ ತರಗತಿಯಲ್ಲಿ ಶಬ್ದ ಮೊಟ್ಟೆ ಒಡೆದು ಮರಿಗಳು ಬರೋ ಥರ ಇರಬೇಕು ನಾನು ಒಂದು ಕಾಲದಲ್ಲಿ ರೇಷ್ಮೆ ಕೃಷಿ ಮಾಡ್ತಿದ್ದೆ ಗೊತ್ತಲ್ಲ ರೇಷ್ಮೆ ಕೃಷಿ ಸಿಲ್ಕ್ ಫಾರ್ಮಿಂಗ್ ನನಗೆ ತುಂಬ ಆಶ್ಚರ್ಯ ಆಗ್ತಿತ್ತು ಎಷ್ಟು ಆಶ್ಚರ್ಯ ಆಗ್ತಿತ್ತು ಅಂದರೆ ಕೆಲವು ಸಲ ಗೂಡನ್ನು ಮಾರ್ಕೆಟ್ಗೆ ತೊಗೊಂಡು ಹೋಗ್ತಿರಲಿಲ್ಲ ಯಾಕಂದರೆ ನೀವು ಗೂಡುಗಳನ್ನು ಮಾರ್ಕೆಟ್ಗೆ ತಗೊಂಡು ಹೋಗದೆ ಸ್ವಲ್ಪ ದಿನ ಹಾಗೆ ಬಿಟ್ಟರೆ ಅದು ಹೇಗೆ ತೆಕ್ಕೊಳ್ಳುತ್ತೆ ಅನ್ನೋದನ್ನ ನೀವು ನೋಡಬೇಕು ಅದು ಈ ಥರ ಶಬ್ದ ಮಾಡುತ್ತೆ ನಿಧಾನವಾಗಿ ಅವು ತೆಕ್ಕವೆ ಹತ್ತು ಲಕ್ಷ ಗೂಡುಗಳು ಈ ತರಹ ತೆಕ್ಕೊಳ್ಳಕ್ಕೆ ಪ್ರಯತ್ನಿಸಿದಾಗ ನೀವು ಕೋಣೆ ಒಳಕೆ ಹೋದರೆ ಶಾಲೆಯಲ್ಲಿ ಈ ತರ ಶಬ್ದ ಬರಬೇಕು ಅಂದ್ರೆ ಪ್ರತಿಕ್ಷಣ ಅವರು ತಮ್ಮ ಮಿತಿಯನ್ನ ಮೀರ್ತಾ ಇದ್ದಾರೆ ಅಂತ ನೀವ್ಯಾರು ಅನ್ನೋದರ ಮಿತಿಯನ್ನ ನೀವು ಮೀರ್ತಿದ್ರೆ ನಿಮ್ಮ ಸಾಮರ್ಥ್ಯನ ಸತತವಾಗಿ ಹೆಚ್ಚಿಸುವ ಪ್ರಯತ್ನ ಮಾಡ್ತಿದ್ರೆ ಬೇರೆಯವರು ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನು ನೋಡೋಕೆ ನಿಮಗೆ ಸಮಯನೇ ಇರೋಲ್ಲ ಯಾಕಂದರೆ ನಿಮ್ಮೊಳಗೆ ಇಂಥ ಅದ್ಭುತವಾದ ಸಂಗತಿ ನಡೀತಿದೆ ಹೀಗಾಗಿ ದಯವಿಟ್ಟು ನಿಮ್ಮ ಸಾಮರ್ಥ್ಯದ ಮೇಲೆ ಗಮನ ಇಡಿ ಸ್ಪರ್ಧೆ ಬಗ್ಗೆ ನೀವು ಕಾಳಜಿ ಮಾಡಬೇಡಿ ನೀವು ಉತ್ತಮವಾಗಿದ್ದರೆ ಇರ್ತೀರಾ ಇಲ್ಲಾಂದರೆ ಎಲ್ಲೋ ಇರ್ತೀರ